ಹರ್ಷ ಕೊಲೆ ಬಳಿಕ ಷಡ್ಯಂತ್ರ ನಡೆದಿತ್ತಂತೆ. ಕೆಲವರು ಏನೇನೋ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹರ್ಷ ಕೊಲೆ ಬಳಿಕ ಷಡ್ಯಂತ್ರ ನಡೆದಿತ್ತು, ಕೆಲವರು ಏನೇನೋ ಮಾಡೋದಕ್ಕೆ ಪ್ಲಾನ್ ಅನ್ನು ಕೂಡ ಮಾಡಿದ್ರು ಅಂತ ಹೇಳಿ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಟ್ರಸ್ಟ್ ಇದೆ, ಅದರಲ್ಲಿ ದೊಡ್ಡ ದೊಡ್ಡವರು ಇದ್ದಾರೆ, ಅಲ್ಲಿ ಬೇಕಾದ ವಸ್ತುಗಳನ್ನ ಸಂಗ್ರಹ ಮಾಡಿದ್ರು ಅಂತ ಹೇಳಿ ಬೆಂಗಳೂರಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡುವ ಹುನ್ನಾರ ಇತ್ತು, ಆದ್ರೆ ಶಿವಮೊಗ್ಗ ಪೊಲೀಸರು ಬುದ್ಧಿವಂತರಿದ್ದಾರೆ, ಪೊಲೀಸರಿಗೆ ಅಭಿನಂದಿಸ್ತೇನೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಪೊಲೀಸರು ಅವರನ್ನ ಬಂಧಿಸಿಲ್ಲ ಅಂದಿದ್ರೆ ರಾಜ್ಯದಲ್ಲಿ ಅಶಾಂತಿ ಸೃಷ್ಟಿ ಮಾಡುವ ಹುನ್ನಾರ ಇತ್ತು, ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣ ಮಾಡುವ ಸಾಧ್ಯತೆ ಇತ್ತು ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆ ಶಿ. ಗಲಾಟೆ ಆದ್ಮೇಲೆ, ಆ ಹರ್ಷನ ಕೊಲೆ ಆದ್ಮೇಲೆ ಒಂದು ದೊಡ್ಡ ಷಡ್ಯಂತ್ರ ನಡೆದಿದೆ. ಈ ಸಂದರ್ಭದಲ್ಲಿ ಒಂದು ಪ್ಲಾನ್ ಆಗಿ ಇದನ್ನ ಡಿವೈಡ್ ಮಾಡಬೇಕು ಅಂತ ಹೇಳಿ ಕೆಲವು ಪ್ರಯತ್ನವನ್ನ ಇಟ್ಟಿದ್ದಾರೆ, ಕೆಲವು ಕೊಲೆ ಮಾಡಲಿಕ್ಕೂ ಕೂಡ ಸರ್ಚ್ ಮಾಡಿದ್ದಾರೆ. ಅದು ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟ್ಗೆಲ್ಲ ದೊಡ್ಡ ದೊಡ್ಡವರೆಲ್ಲ ಅಧ್ಯಕ್ಷರಾಗಿದ್ದಾರೆ. ಅವರ ಆ ಟ್ರಸ್ಟಿನ ಸದಸ್ಯರುಗಳು ಮತ್ತು ಬೇರೆಯವರೆಲ್ಲ ಸೇರಿ ಅದಕ್ಕೆ ಏನೇನು ಬೇಕೋ, ಕೊಲೆಗೆ ಸಂಚಿಗೆ ಎಲ್ಲ ಅವರ ಬೇಕಾದಂಥ ಎಲ್ಲ ಪದಾರ್ಥಗಳನ್ನೆಲ್ಲ ಸಂಗ್ರಹಿಸಿದ್ದಾರೆ. ಅದು ಪೊಲೀಸರು ಸ್ವಲ್ಪ ಭಾಳ ಬುದ್ಧಿವಂತಿಕೆಯಿಂದ, ಶಿವಮೊಗ್ಗ ಪೊಲೀಸರಿಗೆ ನಾನು ಅಭಿನಂದಿಸ್ತೇನೆ. ಯಾರಿಗೂ ಕೂಡ ಅವರು ಮಣಿದಿಲ್ಲ, ಇಮಿಡಿಯೇಟ್ಲಿ ಅವರು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೂ ಕಳಿಸಿದ್ದಾರೆ. ಇದೇನಾರು ಅವ್ರು ಮಾಡಿರಲಿಲ್ಲ ಅಂದರೆ ಇವತ್ತು ಮತ್ತೊಂದು ಕೋಮು ಗಲಭೆ ಸೃಷ್ಟಿ ಮಾಡಲಿಕ್ಕೆ, ಈ ಎಲ್ಲ ಪ್ರಕರಣಗಳು ಡಿವೈಡ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೆದಿತ್ತು. ನನ್ನ ಹತ್ರ ಇಲ್ಲಿ FIR ಕೂಡ ಇದೆ, ಇಲ್ಲಿ FIR ಕೂಡ ಇದೆ. 20ನೇ ತಾರೀಕು 3/2/14 ಕೂಡ ಏನೇನು ಸಂಚಾಯಿತು ಅಂತೇಳಿ ಇದೆಲ್ಲ ಕೂಡ ಶಿಟ್ಗೇರಿ ಏರಿಯಾ ಶಿವಮೊಗ್ಗ ಇಲ್ಲಿ ಎಲ್ಲ ಆಗಿದೆ. ರಾಖಿ ಅಲಿಯಾಸ್ ಕುಳ್ಳ, ವಿಶ್ವ ಅಲಿಯಾಸ್ ಜೀತು, ನಿತಿನ್ ಅಲಿಯಾಸ್ ಇವರೆಲ್ಲ ಕೂಡ ಅಕ್ಯೂಸ್ಡ್ ಆಗಿ ಇನ್ನ ಭಾಳ ಜನ ಇದರಲ್ಲಿ ಇನ್ವೆಸ್ಟಿಗೇಷನ್ ಹೋಗ್ತಾರೆ. ಕೆಲವರು ಮೇನ್ ಅಕ್ಯೂಸ್ಡು ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಅದಕ್ಕೆ ಇವತ್ತು ನಾಳೆ ನಂದು ಟೂರ್ ಇತ್ತು ಶಿವಮೊಗ್ಗಕ್ಕೆ, ನಮ್ಮ ತಂಡ ನಾಳೆ ನಾನು ಬೇಕು ಅಂತ ಅದನ್ನು ಮುಂದಕ್ಕೆ ಹಾಕಿದ್ದೀನಿ. ನಾನೇ ಹೋಗಬೇಕು ಅಂತ ಇದ್ದೀನಿ, ಯಾಕೆಂದರೆ ನನಗೆ ಅಲ್ಲಿಂದ ಭಾಳ ಒತ್ತಡಗಳು ಬರ್ತಾ ಇದೆ. ಸೊ ಹಿಂಗೆಯೇ ಮಿಸ್ಯೂಸ್ ಮಾಡಿಕೊಂಡು ಕೆಲವರೆಲ್ಲ ಒಂದು ತಂಡ ಶಾಂತಿ ರಾಜ್ಯದಲ್ಲೇ ಒಂದು ಶಾಂತಿ ಭಂಗ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದೆ. ಸೊ ನಾನು ಪೊಲೀಸ್ ಇಲಾಖೆ ಎಲ್ಲರೂ ಇಲ್ಲ, ಕೆಲವರೆಲ್ಲ ಸರ್ಕಾರದ ಮಾತು ಕೇಳ್ಕೊಂಡಿದ್ದಾರೆ, ಕೆಲವರು ಇದನ್ನು ಭಾಳ ಚೆನ್ನಾಗಿ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ, ಅವ್ರು ನಾನು ಅಭಿನಂದಿಸ್ತೇನೆ. ಮತ್ತು ಅದು ಬರಲಿ, ಅವರೆಲ್ಲ ಈಚೆ ಬರ್ತದೆ, ಈಚೆ ಬರ್ತದೆ. ಟ್ರಸ್ಟ್ ಎಲ್ಲ ಇದೆ, ಎಲ್ಲ ಇದರಲ್ಲ ಇದೆ, ಎಲ್ಲ ಬರ್ತದೆ, ಎಲ್ಲ ಎಲ್ಲ ಟ್ರಸ್ಟ್ ಮೆಂಬರ್ಸ್ ಎಲ್ಲ ಇರ್ತಾರೆ. ನಾನು ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ಲಿಕ್ಕೆ ನಾನು ತಯಾರಿ. ಟ್ರಸ್ಟ್ಗೂ ಈಶ್ವರಪ್ಪನವರು ಸಂಬಂಧ ಈಗ ಅದೆಲ್ಲ ಈಚೆ ಬರ್ತಾರೆ, ಯಾರು ಮೆಂಬರ್ಸು ಟ್ರಸ್ಟ್ ಮೆಂಬರ್ಸ್ ಯಾರಿದ್ರು ಏನು ಇರ್ತಾರೆ ಯಾರು.